ಕನಕ ನಿಂತ್ಕೊಳ್ಳೆ. ಇಷ್ಟೊತ್ತು ಎಲ್ಲಿಗೆ ಹೋಗಿದ್ದೆ? ನಿನ್ನೆ ಕೇಳ್ತಾ ಇರೋದು, ಕೆಲ್ಸಕ್ಕೆ ಹೋಗಿದ್ಯಾ ಅಥವಾ ಯಾವ್ದಾರ ಹುಡುಗರ ತಲೆ ಕೆಲ್ಸಕ್ಕೆ ಹೋಗಿದ್ಯಾ? ನೀನ ಹೀಗೆ ಕೇಳ್ತಾ ಇರೋದು? ಹ್ಮ್, ನಿನ್ ಮೇಲಿದ್ದ ನಂಬಿಕೆ ಯಾವತ್ತೋ ಹೊರಟೋಯ್ತು. ಆಕಾಶ್ ಜೊತೆ ಸುತ್ತಾಡ್ಕೊಂಡ್ತಾನೆ ಬರ್ತಾ ಇದ್ಯಾ? ನಮ್ಮನೆ ಮಾನ ಮರ್ಯಾದೆ ಎಲ್ಲ ಹಾಳಾಗೋಯ್ತು. ಬೀದಿಲೋಗು ಗಂಡಸರೆಲ್ಲ ಮನೆ ಒಳಗ್ ಬಂದು ನಮ್ ಜನ್ಮ ಜಾಲಾಡ್ ಹೋಗಂಗಾಯ್ತಲ್ಲೇ. ಯಾಕಮ್ಮ, ಏನಾಯ್ತು? ಇನ್ನು ಏನೇ ಆಗ್ಬೇಕು, ಮನೇನೆ ಹತ್ಕೊಂಡ್ ಉರಿತಾ ಇದೆ. ನಾನು ನಿಂಗ್ ಆವತ್ತೇ ಹೇಳ್ದೆ, ಆಕಾಶ್ ಜೊತೆ ಸುತ್ತಬೇಡ ಸುತ್ತಬೇಡ ಅಂತ. ನನ್ ಮಾತು ಎಲ್ಲಿ ಕೇಳ್ತೀಯ? ಅವನ್ ಜೊತೆ ಏನೇ ನಿನ್ ಸುತ್ತಾಕ? ನಿನ್ಗೇನಾದ್ರು ಮಾನ ಮರ್ಯಾದೆ ಇದೆಯೇನೆ? ಅಮ್ಮ ಮುಚ್ಚೆ ಬಾಯಿ. ನನಗೆಲ್ಲ ಗೊತ್ತು, ಆ ಪ್ರಿಯಾ ಮೇಲಿರೋ ಸಿಟ್ಟಿಗೆ ಆಕಾಶ್ನು ಪ್ರಿಯಾನು ದೂರ ಮಾಡ್ತಾ ಇದ್ಯಾ? ಅವಳ ಮೇಲೆ ಸೇಡ್ ತೀರ್ಸ್ಕೋಬೇಕು ಅಂತ ಇವಳ ಹಿಂದೆ ಬಿದ್ದಿದ್ಯಾ? ಇಲ್ಲಮ್ಮ, ಖಂಡಿತವಾಗ್ಲೂ ನಾನು ತರ ನಡ್ಕೊಂಡಿಲ್ಲ. ಆಕಾಶ್ ಅವ್ರು ಬರೀ ನನ್ ಫ್ರೆಂಡ್ ಅಷ್ಟೇ. ಅವನ್ ಜೊತೆ ನಿನ್ಗೆಂತದೆ ಸ್ನೇಹ? ನೀನ್ ರಿವೆಂಜ್ ತಗೊಳ್ಳೋದಕ್ಕೋಸ್ಕರ ಆಕಾಶ್ ಜೊತೆ ಸುತ್ತಾ ಇದೆಯಾ ಅಷ್ಟೇ? ನಿನ್ನ ಸ್ವಾರ್ಥಕ್ಕೆ ನಮ್ಮನ್ನೆಲ್ಲ ಬಲಿ ಕೊಡ್ತಾ ಇದೆಯಲ್ಲೇ. ಇಷ್ಟು ದಿನ ಆ ಮೋಹನ್ ರಾಮ್ ಅನ್ನೋ ಒಂದು ಬೆಂಕಿ ಮಾತ್ರ ಇತ್ತು, ಇವಾಗ ಆ ಶಿವಾನಂದ ಅನ್ನೋ ಬಿರುಗಾಳಿನೂ ಸೇರ್ಕೊಂಡಿದೆ. ಇಬ್ರು ಸೇರಿ ನಮ್ಮನ್ನ ಸುಟ್ಟು ಭಸ್ಮ ಮಾಡಿ ಶರ್ಬತ್ ಹಾಕೊಂಡು ಕುಡಿದು ಬಿಡ್ತಾರೆ. ಕನಕ, ಯಾಕೆ ಅವ್ರು ಬೇಡ ಅಂತಿದ್ದೇನೆ ಮಡಿಯ? ನೀನು ಏತಿ ಅಂದ್ರೆ ಪ್ರೀತಿ ನಂಗಾಗೋದೆ ಇಲ್ಲ. ಅಜ್ಜಿ, ಏನಜ್ಜಿ, ನಿಮ್ಗೂ ನನ್ ಮೇಲೆ ನಂಬಿಕೆ ಇಲ್ವಾ? ಎಂತ ನಂಬಿಕೆ ಇದೆ? ಈಟ್ ಜನ ಸುಳ್ಳು ಹೇಳ್ತಾರ? ಬೆಂಕಿ ಇಲ್ದೆ ಬಗೆ ಆಡ್ತದ? ಹೇಳ್ದಂಗ್ ಕೇಳ್ಕೊಂಡು ಬರೆಯೋದಂಗೆ ಇರೋದನ್ನ ಕಲ್ತ್ಕೊ. ಈಟ್ ಜನ ನಿನ್ನ ಬ್ಯಾಶ್ ಸತ್ಸೋದಕ್ಕೆ ನೀನೇನು ಹೊರಗ್ನೊಬ್ಳ? ಏ ಕನಕ, ಮೊಳ ಬಿಡು ಅಂದ್ರೆ ಮಾರೇ ಬಿಟ್ಬಿಡ್ಬೇಕು ಅಂತದ್ರಲ್ಲಿ ನೀನು ಇದೆಯಾ? ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ ನೋಡೇ. ಇದೇ ಕೊನೆ, ಮತ್ತೆ ಯಾರಾದ್ರೂ ಮನೆಗೆ ಬಂದು ದೂರ್ ಹೇಳಿದ್ರೆ ನಾನು ಮನುಷ್ಯ ಆಗಿರಲ್ಲ. ಏನೇ ಹೇಳು ಕಣಕ, ಯಾಕೋ ನೀ ಮಾಡ್ತಾ ಇದ್ದು ನನ್ ಸರಿ ಕಾಣಕ್ಕಿಲ್ಲ. ನೋಡಿದ್ರೆ ಅದ್ಗೆ ಎಲ್ರು ಹೇಗ್ ಮಾತಾಡ್ತಿದ್ದಾರೆ, ಅಚ್ಚಿನೂ ನನ್ನ ನಂಬ್ತಿಲ್ಲ. ಅದ್ಗೆ ನಿಜವಾಗ್ಲು ಯಾವ ತಪ್ಪು ಮಾಡಿಲ್ಲ. ಸಮಾಧಾನ ಮಾಡ್ಕೋ ಕನಕ, ಯಾರು ನಂಬ್ಲಿ ಬಿಡ್ಲಿ, ನನಗೆ ನಿನ್ನ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇದೆ. ಸತ್ಯ, ನಿಮ್ಗಾದ್ರೂ ನನ್ನ ಮೇಲೆ ನಂಬಿಕೆ ಇದೆಯಲ್ಲ ಅದ್ಗೆ ನನಗ್ ಒಂದು ಅರ್ಥ ಆಗ್ತಿಲ್ಲ. ಯಾಕೆ ಎಲ್ರು ಹೀಗ್ ಮಾತಾಡ್ತಿದ್ದಾರೆ, ಏನಾಯ್ತು ಅಂತದ್ದು? ಅದು ಆಕಾಶ್ ಅವ್ರ ತಂದೆ ಶಿವಾನಂದ್ ಮನೆಗ್ ಬಂದು ನಿಮ್ ಮಗಳು ನಮ್ ಮಗನ್ ಭವಿಷ್ಯನ ಹಾಳು ಮಾಡ್ತಿದ್ದಾರೆ ಅಂತ ಜೋರ ಕೂಗಾಡ್ಬಿಟ್ಟು ಹೋದ್ರು. ಶಿವಾನಂದ್ ಅಂಕಲ್ ಬಂದಿದ್ರ? ಅದಕ್ಕೆ ನಿಮ್ ಅಣ್ಣ ಚೇಲ್ ಕಚ್ಚಿರೋ ಕೋತಿ ತರ ಆಡ್ತಿರೋದು. ನೋಡು, ಈ ಮನೇಲಿ ನಿನ್ನೊಬ್ಳು ಬಿಟ್ಟಿಯಾಗಿ ಸಿಕ್ಕಿದ್ಯಲ್ಲ, ಅದಕ್ಕೆ ಈ ಮನೆ ಜನಕ್ಕೆ ನಿನ್ನ ಬೈದೆ ಹೋದ್ರೆ ತಿಂದಿದ್ದನ್ನ ಜೀರ್ಣ ಆಗಲ್ಲ ಅನ್ಸತ್ತೆ. ನೀನ್ ಬೇಜಾರ್ ಮಾಡ್ಕೋಬೇಡಮ್ಮ. ಏನೋ ಹೇಳ್ಬೇಕು ಅಂತ ಕರೆದ್ರಿ, ಏನ್ ಹೇಳಿ ಕನಕ?
ವಿಷಯನ ಹೇಗೆ ಹೇಳಬೇಕು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ಯಾವ ವಿಷಯ? ಯಾಕೆ ಸೆನ್ಸಿಟೇಟ್ ಮಾಡ್ತಿದ್ದೀರಿ? ಇನ್ನೊಬ್ಬರ ಚಾರಿತ್ರಕ್ಕೆ ಮಸಿ ಬಳಿಯೋ ವಿಷಯನ ಹೇಳೋದಕ್ಕೆ ಅಸಹ್ಯ ಅನ್ಸತ್ತೆ. ಅಂಥದನ್ನ ನಿಮ್ ತಂದೆ ಮಾಡಿದ್ದಾರೆ ಅಂತ ಹೇಗೆ ಹೇಳಿ ಆಕಾಶ್? ಅಪ್ಪ ಅಂತ ಕೆಲಸ ಮಾಡಿದಾರ? ಅಪ್ಪ ಏನ್ ಮಾಡಿದ್ರು ಅಂತ ಸರಿಯಾಗಿ ಹೇಳಿ ಕನಕ. ನಿಮ್ ತಂದೆ ನಮ್ಮ ಮನೆಗೆ ಬಂದು ನನ್ನ ನಿಮ್ಮ ಬಗ್ಗೆ ಸಂಬಂಧ ಕಲ್ಪಿಸಿ ಮಾತಾಡಿದಾರಂತೆ. ಮನೇಲಿ ದೊಡ್ಡ ರಂಪನೆ ಆಗೋಯ್ತು. ಎಲ್ಲ ನನ್ನ ಬಗ್ಗೆ ತುಂಬಾ ಕೆಟ್ಟದಾಗಿ ಮಾತಾಡಿದ್ರು. ಏನು ಅಪ್ಪ ನಿಮ್ಮನೆ ಬಂದಿದ್ರಂತ? ಛೇ, ಅವ್ರು ಯಾಕೆ ಹೀಗೆ ಮಾಡಿದ್ರು? ಕನಕ ಸಮಾಧಾನ ಮಾಡ್ಕೊಳ್ಳಿ ಪ್ಲೀಸ್. ನಾನೇನ್ ತಪ್ಪು ಮಾಡಿದ್ದೀನಿ ಆಕಾಶ್? ನೀವೊಬ್ಬ ಒಳ್ಳೆ ಸ್ನೇಹಿತ ಅಂತ ನಿಮ್ ಜೊತೆ ನಗ್ನಂತ ಮಾತಾಡಿತ್ತಪ್ಪ, ನಿಮ್ ಜೊತೆ ಓಡಾಡಿತ್ತಪ್ಪ, ಯಾಕೆ ಅಪಪ್ರಚಾರ? ಬೇರೆ ಯಾರು ಆಗಿದ್ರೆ ಅವ್ರು ಗೊತ್ತಿಲ್ಲ, ಏನೋ ಅಂದಿದ್ದಾರೆ ಅನ್ಕೋಬಹುದು. ಆದ್ರೆ ನಿಮ್ ತಂದೆನೆ ನಮ್ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ಏನ್ ಅರ್ಥ ಹೇಳಿ? ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಕನಕ. ಅವ್ರ ಪರವಾಗಿ ನಾನ್ ಸಾರಿ ಕೇಳ್ತೀನಿ. ಸ್ವಂತ ಮಗ, ನಿಮ್ಮನ್ನ ನಿಮ್ ತಂದೆ ನಂಬಿಲ್ಲ ಸರಿ, ಆದ್ರೆ ನಮ್ ಮನೇಲಿ ನನ್ನ ಮೇಲೆ ಇದು ನಂಬಿಕೆನೆ ಹಾಳು ಮಾಡ್ಬಿಟ್ರಲ್ಲ. ಅಣ್ಣ, ಅಮ್ಮ, ಇವನ್ ಅಜ್ಜಿ ಕೂಡ ನನ್ನ ಸಂಶಯದಿಂದನೇ ನೋಡ್ಬಿಟ್ರು. ಆ ನಂಬಿಕೆ ವಾಪಸ್ ಹೇಗ್ ತರೋದು ಆಕಾಶ್? ನನಗದ ಅರ್ಥ ಆಗುತ್ತೆ ಕನಕ. ನಾನು ಪ್ರಿಯಾನ ಮದ್ವೆ ಆಗಲ್ಲ ಅಂದಿದ್ದೆ. ನಾನು ನಿಮ್ ಜೊತೆ ಅಫೇರ್ ಇಟ್ಕೊಂಡು ಪ್ರಿಯಾನ ರಿಜೆಕ್ಟ್ ಮಾಡಿದ್ದೀನಿ ಅಂತ ಅಪ್ಪ ತಪ್ಪರ್ಥ ಮಾಡ್ಕೊಂಡಿದ್ದಾರೆ. ಇದೊಂದ್ಸಲಿ ಅವ್ರನ್ನ ಕ್ಷಮಿಸ್ಬಿಡಿ, ಇನ್ನೊಂದ್ಸಲ ಈ ತರ ಆಗ್ತಾರೋ ಹಾಗೆ ನಾನ್ ನೋಡ್ಕೋತೀನಿ. ಪರವಾಗಿಲ್ಲ ಬಿಡಿ ಆಕಾಶ್, ಆಗಿದ್ದಾಗ ಹೋಯ್ತು, ನಾನ್ ಹೊರಡ್ತೀನಿ. ಕನಕ, ನಡ್ಕೊಂಡು ಹೋಗ್ತಿದ್ದೀರಲ್ಲ, ನಾನೇ ಡ್ರಾಪ್ ಮಾಡ್ತೀನಿ ಬನ್ನಿ. ಬೇಡ ಆಕಾಶ್, ಹೀಗಾಗಿರೋದೇ ಸಾಕು, ಮತ್ತೆ ಮಾಡಿದ ತಪ್ಪನ್ನೇ ಮಾಡೋದ್ ಬೇಡ. ನಾನ್ ನಡ್ಕೊಂಡೇ ಹೋಗ್ತೀನಿ. ಆಕಾಶ್ಗೆ ನನ್ ಪ್ರೀತಿ, ನನ್ ಸ್ನೇಹ ಏನು ಬೇಡ ಅನ್ಸುತ್ತೆ. ಅನ್ಕನ್ ಜೊತೆ ಓಡಾಡಕ್ ಆಗುತ್ತೆ, ಅವಳ ಜೊತೆ ಎಂತ ಫ್ರೆಂಡ್ಶಿಪ್? ಫ್ರೆಂಡ್ಶಿಪ್ ಮಾಡಕ್ಕೂ ಒಂದ್ ಸ್ಟೇಟಸ್ ಬೇಡವಾ? ಬಾಮ್ಮ ಪ್ರಿಯ, ತುಂಬಾ ಹೊತ್ತಿಂದ ನಿನಗೋಸ್ಕರ ಕಾಯ್ತಿದ್ದೆ. ನೀನ್ ಬರೋದೇ ಇಲ್ವೋ ಅಂತ ಅನ್ಕೊಂಡೆ. ಎಲ್ಲಿ ಟ್ರಾಫಿಕ್ ಜಾಮ್ ಅಲ್ಲಿ ಸಿಕ್ಕಾಕೊಂಡೆ. ಹಾ, ಯು ರೈಟ್ ಅಂಕಲ್, ಟ್ರಾಫಿಕ್ ಜಾಮ್. ನಿಮ್ ಮಗನೂ ಆ ಕನಕ ಕಂಡ್ ಕಂಡಲ್ಲೆಲ್ಲ ಮೈ ಮರ್ತು ಮಾತಾಡ್ತಾ ನಿಂತಿದ್ರೆ ಟ್ರಾಫಿಕ್ ಜಾಮ್ ಆಗ್ದೇ ಇರುತ್ತಾ ಅಂಕಲ್? ಓ, ನೀನು ಅದನ್ನ ನೋಡಿದ್ದಾಯ್ತಾ? ಇನ್ಫ್ಯಾಕ್ಟ್ ಆ ವಿಷಯದ ಬಗ್ಗೆ ಮಾತಾಡೋಣ ಅಂತ ನಾನು ಕರೆಸಿದ್ದೆ. ನನ್ನ ಹತ್ರ ಮಾತಾಡೋದೇನಿದೆ ಅಂಕಲ್? ನಿಮ್ ಮಗನ ನಿಮ್ ಕಂಟ್ರೋಲ್ ಇಟ್ಕೋಬೇಕು ತಾನೆ? ಆ ಕನ್ಕನ್ ತರ ಚೀಪ್ ಹುಡುಗಿ ಜೊತೆ ಫ್ರೆಂಡ್ಶಿಪ್ ಮಾಡೋದ್ ಬಿಟ್ಟು ನಿಮ್ ಸ್ಟೇಟಸ್ ತಕ್ಕಂತವ್ರ ಜೊತೆ ಫ್ರೆಂಡ್ಶಿಪ್ ಮಾಡು ಅಂತ ಹೇಳಿ ಅವನ್ಗೆ. ಅವನು ನನ್ನ ಕಂಟ್ರೋಲ್ ಅಲ್ಲಿ ಎಲ್ಲಮ್ಮ ಇದ್ದಾನೆ. ಆ ಕನಕ ಅವನ್ನ ಮೋಡಿ ಮಾಡಿ ತನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದ್ದಾಳೆ. ವಾಟ್ ಅಂಕಲ್, ಏನ್ ಹೇಳ್ತಿದ್ದೀರಾ ನೀವು? ಆದ್ರೆ ಅದು ನೀನ್ ತಿಳ್ಕೊಂಡಿರೋ ಹಾಗೆ ಬರೀ ಫ್ರೆಂಡ್ಶಿಪ್ ಅಲ್ಲ, ಅದನ್ನು ಮೀರಿ ಹೋಗಿದೆ. ನಿನ್ನ ಮೇಲಿನ ರಿವೆಂಜ್ ತಿರ್ಸ್ಕೊಳ್ಳೋದಕ್ಕೆ ಕನಕ ಆಕಾಶನ್ನ ಟ್ರ್ಯಾಪ್ ಮಾಡಿದಾಳೆ. ನನ್ನ ಮೇಲೆ ರಿವೆಂಜ್ ತೀರ್ಸ್ಕೊಳ್ಳೋಕು ಆಕಾಶ್ ಜೊತೆ ಓಡಾಡೋಕು ಏನ್ ಸಂಬಂಧ ಅಂಕಲ್? ಆ ಕನಕ ಪ್ರೀತಿ ಪ್ರೇಮ ಅನ್ನೋ ನಾಟಕ ಆಡಿ ಆಕಾಶ್ ತಲೆ ಕೆಡಿಸಿದಾಳೆ. ಆಕಾಶು ಮೂರ್ ಹೊತ್ತು ಅವಳು ಹಿಂದೆನೆ ಬಿದ್ದಿದ್ದಾಳೆ. ಅವಳೇ ಆಕಾಶನ್ನ ನಿನ್ನಿಂದ ದೂರ ಮಾಡಿರೋ. ವಾಟ್, ಆ ಕನಕ ನನ್ನ ಮೇಲೆ ರಿವೆಂಜ್ ತೀರ್ಸ್ಕೊಳ್ಳೋಕೋಸ್ಕರ ಆಕಾಶ್ ನನ್ನಿಂದ ದೂರ ಮಾಡ್ತಿದ್ದಾಳ? ನಾನು ಅವರಿಬ್ರದ್ದು ಜಸ್ಟ್ ಫ್ರೆಂಡ್ಶಿಪ್ ಅನ್ಕೊಂಡಿದ್ದೆ. ಆದ್ರೆ ಈ ತರ ಫ್ರೆಂಡ್ಶಿಪ್ ಗು ಮೀರಿದ ರಿಲೇಶನ್ಶಿಪ್ ಇದೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಆಕಾಶ್ ಈಗ ಮೊದ್ಲಿನ ಆಕಾಶ್ ಅನ್ನಮ್ಮ. ಕನಕ ಅವನ್ನ ಅಷ್ಟರ ಮಟ್ಟಿಗೆ ಬ್ರೈನ್ ವಾಶ್ ಮಾಡಿ ನಿನ್ನ ವಿರುದ್ಧ ಎತ್ಕಟ್ಟಿದ್ದಾಳೆ. ಆಕಾಶ್ ಈಗ ನನ್ನ ಕೈ ಬಿಟ್ಟು ಹೋಗಿದ. ಆ ಕನಕನ ಮಾತು ಕೇಳ್ಕೊಂಡೆ ನಿನ್ನ ಮದುವೆ ಆಗಲ್ಲ ಅನ್ನೋ ಲೆವೆಲ್ಗೆ ಅವ್ನು ಹೋಗಿದ್ದು.
ವಿಷಯ ನನ್ನ ಡ್ಯಾಡಿಗೆ ಹೇಳಬೇಕು ಅಂತ ನಾನು ಎಷ್ಟೋ ಪ್ರಯತ್ನ ಪಟ್ಟೆ, ಆದ್ರೆ ಅವರೇ ಅವಕಾಶನೇ ಕೊಡಲಿಲ್ಲ. ಆ ಗತಿಗೆಟ್ ಕನಕಂಗೆ ಅಷ್ಟೊಂದು ಧೈರ್ಯ ಎಲ್ಲಿಂದ ಬಂತು? ಅವಳು ಯಾಕಮ್ಮ ಗತಿಕೆಟ್ಟವಳಾಗ್ತಾಳೆ? ಅವ್ರ ಅಪ್ಪನ ಸೆಟಲ್ಮೆಂಟ್ ದುಡ್ಡು ಅಂತ ಲಕ್ಷಾಂತರ ರೂಪಾಯಿ ಬಂದಿದೆಯಲ್ಲ, ಅದನ್ನೇ ಬಂಡವಾಳ ಮಾಡಿಕೊಂಡು ಅವ್ರ ಅಣ್ಣ ಒಂದು ಫೈನಾನ್ಸ್ ಕಂಪನಿನೇ ಶುರು ಮಾಡಿದಾನೆ. ಅದಕ್ಕೆ ಆಕಾಶ್ನ ನನ್ನ ವಿರುದ್ಧ ಎತ್ಕಟ್ಟಷ್ಟು ಸೊಕ್ಕ ಅವಳಿಗೆ? ಮೊದ್ಲ ಕನ್ಕುಂಗು ಅವಳನ್ನ ಸಪೋರ್ಟ್ ಮಾಡ್ತೀರೋ ಅವ್ನ ಮನೆಯವ್ರಿಗೂ ಸರಿಯಾದ ಶಾಸ್ತಿ ಮಾಡ್ತೀನಿ. ವೆರಿ ಗುಡ್ ಪ್ರಿಯಾ, ವೆರಿ ಗುಡ್. ಆ ಕನಕನ ಆಕರ್ಷಣೆಗೆ ಸಿಕ್ಕಿ ಆಕಾಶ್ ದೀಪದ ಹುಳು ಹಾಗೆ ತನ್ನನ್ನೇ ಸುಟ್ಕೋತಾ ಇದ್ದಾನೆ. ಅವನಿಗೆ ನೀನೇ ಒಂದು ಲೈಫ್ ಕೊಡ್ಬೇಕಮ್ಮ, ನನ್ನ ಮಗ ಹಾಳಾಗ್ಬಾರ್ದು, ನಾನು ನಿನ್ನನ್ನೇ ನಂಬಿದ್ದೀನಿ. ಡೋಂಟ್ ವರಿ ಅಂಕಲ್, ನೀವು ನನ್ನನ್ನು ಸಪೋರ್ಟ್ ಮಾಡೋದಾದ್ರೆ ನಾನು ಆ ಕನಕನ್ನ ಮಟ್ಟ ಹಾಕಿ ಹಾಕ್ತೀನಿ. ನಾನು ನಿನ್ನ ಜೊತೆ ಇರ್ತೀನಮ್ಮ, ನಿನಗೆ ಏನು ಸಹಾಯ ಬೇಕೋ ಕೇಳು, ನಾನು ಮಾಡ್ತೀನಿ. ಒಟ್ಟಿನಲ್ಲಿ ನೀನು ಸೋಲ್ಬಾರ್ದು, ಯು ಮಸ್ಟ್ ವಿನ್ ದಿಸ್ ಗೇಮ್. ಥ್ಯಾಂಕ್ಸ್ ಅಂಕಲ್. ಮೊದಲು ಅವ್ರ ಮನೆಯವ್ರಿಗೆ ಬಿಸಿ ಮುಟ್ಟಿಸ್ಬೇಕು. ಅವ್ರ ಅಣ್ಣ ಏನ್ ಮಾಡ್ತಿದ್ದಾರೆ ಅಂದ್ರೆ ಫೈನಾನ್ಸ್ ಬಿಸ್ನೆಸ್ ಅಲ್ವಾ? ಮೊದ್ಲ ಗೋವಿಂದನ್ನ ಗೋವಿಂದ ಅನ್ನೋವಾಗ ಮಾಡ್ಬೇಕು ಅಂಕಲ್. ಎಕ್ಸಲೆಂಟ್ ಪ್ರಿಯಾ, ಓಕೆ ನೀನ್ ಹೇಳಿದ ಹಾಗೆ ನಾನು ಮಾಡ್ತೀನಿ. ಅಂಕಲ್ ನೀವ ಗೋವಿಂದನ್ ನೋಡ್ಕೊಳ್ಳಿ, ಆಕಾಶ್ನ ಹೇಗೆ ನನ್ನ ಟ್ರಾಫಿಕ್ ತರಬೇಕು ಅಂತ ನಾನು ಯೋಚನೆ ಮಾಡ್ತೀನಿ. ಟೇಕ್ ಕೇರ್ ಅಂಕಲ್, ಬಾಯ್. ಹಾಕಿರೋ 2 ಲಕ್ಷಕ್ಕೆ 10,000 ರೂಪಾಯಿ ಬಡ್ಡಿ ಬಂದಿದೆ. ಹೇಗಾದ್ರೂ ಮಾಡಿ ಇನ್ವೆಸ್ಟ್ಮೆಂಟ್ನ ಜಾಸ್ತಿ ಮಾಡಬೇಕು, ಹೊಸ ಹೊಸ ಕಸ್ಟಮರ್ಸ್ನ ಅಟ್ರಾಕ್ಟ್ ಮಾಡಬೇಕು. ಇನ್ನೂ 1 ಲಕ್ಷ ಇದೆ, ದುಡ್ಡು ಟರ್ನ್ ಓವರ್ ಆಗಲಿಲ್ಲ ಅಂದರೆ ಬಡ್ಡಿ ಹುಟ್ಟಲ್ಲ, ಡೆಡ್ ಆಗ್ಬಿಡುತ್ತೆ. ಯಾವುದಾದ್ರೂ ಒಂದು ನಿಖಾನ ಹಿಡ್ದಾಕ್ಬೇಕು. ಏನ್ ಮಾಡೋದು? ಶಿವಾನಂದ್ ಅವರಲ್ಲ, ಇಲ್ಲೇನ್ ಮಾಡ್ತಿದ್ದಾರೆ ನೋಡಿದ್ರೆ ಯಾರಿಗೋ ಕಾಯ್ತಿರೋ ಹಾಗಿದೆ. ಹೋಗಿ ಮಾತಾಡಿಸ್ಲಾ, ಮೊದ್ಲೇ ಅವ್ರಿಗೆ ನಮ್ಮನ್ನು ಕಂಡ್ರೆ ಆಗಲ್ಲ. ಈ ಕನಕನಿಂದ ಎಲ್ಲರೂ ನಮ್ಗೆ ಎನಿಮಿಗಳೇ ಆಗ್ಬಿಟ್ಟಿದ್ದಾರೆ. ಹೋಗಿ ಮಾತಾಡಿಸ್ಲಾ. ಗುರ್ರಂದ್ರೆ ಇರ್ಲಿ, ನಮ್ಮ ಆಫೀಸ್ ಮುಂದೆ ಬಂದಿದ್ದಾರೆ ಅಂದ್ಮೇಲೆ ಮಾತಾಡಿಸ್ತೀನಿ. ರೀ ಎಲ್ಲಿದ್ದೀರಿ ನೀವು? ಎಷ್ಟೊತ್ತು ನಿಮ್ಗೋಸ್ಕರ ಕಾಯೋದು? ಸ್ವಲ್ಪ ನಾನು ಟೈಮ್ ಸೆನ್ಸ್ ಬಿಡೋ ನಿಮ್ಗೆ. ಹೀಗೆ ಮಾಡಿದ್ರೆ ಹೇಗೆ? ಹೌದಾ, ಸರಿ ಸರಿ. ನಮಸ್ತೆ ಸರ್. ಅರೆ ಗೋವಿಂದ, ನೀವೇನ್ರಿ ಇಲ್ಲಿ? ಸರ್ ಇದೇ ನನ್ನ ಆಫೀಸ್, ಹೊಸದಾಗೊಂದು ಫೈನಾನ್ಸ್ ಕಂಪನಿ ಓಪನ್ ಮಾಡಿದ್ದೀನಿ. ಹೌದಾ, ವೆರಿ ಗುಡ್. ಇದು ಇದು ನೋಡಿ ಬದುಕೋರ್ ಲಕ್ಷಣ. ಥ್ಯಾಂಕ್ ಯು ಸರ್, ಬನ್ನಿ ಸರ್ ಒಳಗೆ. ಇಲ್ಲ ಮಿಸ್ಟರ್ ಕೋವಿಂದ್, ಇನ್ನೊಂದ್ಸಲ ಬರ್ತೀನಿ, ಯಾಕಂದ್ರೆ ಇವತ್ತು ಸ್ವಲ್ಪ ಅರ್ಜೆಂಟ್ ಅಲ್ಲಿ ಇದ್ದೀನಿ. ಯಾರಿಗೋ ಕಾಯ್ತಿರೋ ಹಾಗಿದೆ. ಹೌದು ಮಿಸ್ಟರ್ ಗೋವಿಂದ್, ನನ್ನ ಕ್ಲೈಂಟ್ ಒಬ್ರು ಆನ್ ದ ವೇ ನಾನು ಬಂದು ಇಲ್ಲಿ ಮೀಟ್ ಮಾಡ್ತೀನಿ ಅಂತ ಹೇಳಿದ್ರು. ಅವ್ರಿಗೆ ಒಂದು 5 ಲ್ಯಾಕ್ಸ್ ಅಮೌಂಟ್ ಕೊಡಬೇಕಾಗಿತ್ತು, ಅವ್ರು ಯಾವುದೋ ಟ್ರಾಫಿಕ್ ಜಾಮಲ್ಲಿ ಸಿಕ್ಕಾಕೊಂಡಿದ್ದೆ. ಅದು ಬರೋದಕ್ಕೆ ಎಷ್ಟೊತ್ತಾಗುತ್ತೆ ಏನೋ ಗೊತ್ತಿಲ್ಲ, ನನಗೆ ಬೇರೆ ಅರ್ಜೆಂಟ್ ಕೆಲಸ ಇದೆ. ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಛೇ, ಎಂಥ ಕೆಲಸ ಆಗೋಯ್ತು ಸರ್? ಈಗ ಏನು ಮಾಡ್ತೀರಿ ಸರ್? ಅದೇ ಯೋಚನೆ ಮಾಡ್ತಾ ಇದ್ದೀನಿ. ಮಿಸ್ ಗೋವಿಂದ್, ನೀವು ನನಗೊಂದು ಫೇವರ್ ಮಾಡ್ತೀರಾ? ಏನು ಹೇಳಿ ಸರ್, ನೀವು ಕೇಳೋದು ಹೆಚ್ಚ ನಾನು ಮಾಡೋದು ಹೆಚ್ಚ? ಏನಿಲ್ಲ, ನನ್ನ ಕ್ಲೈಂಟ್ಗೆ ನಿಮ್ಮ ಆಫೀಸ್ ಅಡ್ರೆಸ್ಸು ಲ್ಯಾಂಡ್ ಮಾರ್ಕ್ಸು ಎಲ್ಲ ಕೊಟ್ಟಿರ್ತೀನಿ. ಅವ್ರ ಹೆಸರು ನಾಮದೇವ್ ಅಂತ, ಕಾರಲ್ಲಿ ಬರ್ತಾರೆ. ಅವ್ರು ಬಂದ ತಕ್ಷಣ ಅವ್ರಿಗೆ ಈ ಬ್ರೀಫ್ ಕೇಸ್ನ ಹ್ಯಾಂಡ್ ಓವರ್ ಮಾಡ್ಬಿಡ್ತೀರಾ? ನನ್ನನ್ನು ನಂಬಿ 5 ಲಕ್ಷ ಕೊಡ್ತಿದ್ದಾರೆ, ಆಗಲ್ಲ ಅನ್ಬಾರ್ದು. ಗೋವಿಂದ್ ಏನ್ ಯೋಚನೆ ಮಾಡ್ತಿದ್ದೀರಾ? ಆಗಲ್ಲ ಅಂದ್ರೆ ಪರವಾಗಿಲ್ಲ ಬಿಡಿ, ಯಾಕಂದ್ರೆ ಕೆಲವರಿಗೆ
ಅಷ್ಟೊಂದು ದೊಡ್ಡ ಅಮೌಂಟ್ ಎಲ್ಲ ಹ್ಯಾಂಡಲ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಐ ಅಂಡರ್ಸ್ಟ್ಯಾಂಡ್. ಇದಕ್ಕೆಲ್ಲ ಸ್ವಲ್ಪ ಧೈರ್ಯ ಬೇಕು. ನೋ 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 ಸರ್, ಹಾಗೇನಿಲ್ಲ. ನೀವು ಆ ಬ್ರೀಫ್ ಕೇಸ್ ಕೊಡಿ, ನಿಮ್ ಕ್ಲೈಂಟ್ಗೆ ಇದನ್ನು ತಲುಪಿಸೋ ಜವಾಬ್ದಾರಿ ನಂದು. ಓಹ್, ಥ್ಯಾಂಕ್ ಯು ಸೋ ಮಚ್. ದೊಡ್ಡ ಪ್ರಾಬ್ಲಮ್ ಸಾಲ್ವ್ ಆಯ್ತು. ನಾನು ಅವರಿಗೆ ಎಲ್ಲ ಅಡ್ರೆಸ್ ಕಂಪ್ಲೀಟ್ ಆಗಿ ಕೊಟ್ಟಿರ್ತೀನಿ. ಇವ್ರು ಬಂದ ತಕ್ಷಣ ಇದನ್ನ ಹ್ಯಾಂಡ್ ಓವರ್ ಮಾಡಿ. ಶೋರ್ ಸರ್, ಧೈರ್ಯವಾಗಿರಿ, ಈ ಅಮೌಂಟ್ ಅವ್ರ ಕೈಗೆ ತಲುಪತ್ತೆ. ವೆರಿ ಕೈಂಡ್ ಆಫ್, ನಾನು ಹಿಂಗೆ ಬರ್ತೀನಿ. ಥ್ಯಾಂಕ್ ಯು. ಗೋವಿಂದ, ನಾಮದೇವ್ ಬರ್ತಾನೆ. ನಿನ್ನ ಹಣೆಗೆ ಉಂಡೆನಾಮ ತಿಕ್ಕಕ್ಕೆ, ನಿನ್ನ ಕೈಗೆ ಶಂಕ ಬೋನಾಸಿ ಕೊಟ್ಟು ನಡುಬೀದಿ ನಾರಾಯಣನಾಗಿ ಮಾಡೋ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಪ್ರಿಯಾ, ನನ್ನ ಕೆಲಸ ಶುರು ಆಯ್ತು, ಮಿಕ್ಕಿದ್ದು ನಿನ್ನ ಕೆಲಸ. ಹಣ ಸ್ಟ್ರೈಕ್ ಅಂತ ಇದ್ರಲ್ಲ, ಏನಾಯ್ತು, ಕಾಲ್ ಆಫ್ ಆಗೋಯ್ತಾ? ಹೌದು ಚಲು ರಾಜು, ನಮ್ ಕನಕ್ನಂತವ್ರನ್ನ 2000 ಜನ ಹೊಸಬರನ್ನ ಪರ್ಮಿಟ್ ಮಾಡ್ಕೊಳ್ಳೋದಕ್ಕೆ ಒಪ್ಕೊಂಡಿದ್ದಾರೆ. ಅದಕ್ಕೆ ನಮ್ ಸ್ಟ್ರೈಕ್ ನ ವಾಪಸ್ ತಗೊಂಡ್ಬಿಟ್ವಿ. ಅಂದ್ರೆ ಮುಂದಿನ ಪಟ್ಟಿನಲ್ಲಿ ನಮ್ ಕನಕಾವ ಪರ್ಮಿಟ್ ಆಗೋಯ್ತಾಳೆ ಅಂತಾನೆ? ಖಂಡಿತ, ಕ್ಯಾರೆಕ್ಟರ್ ಚೆನ್ನಾಗಿದ್ರೆ ಬೇಗ ಬಡ್ತಿ ಅದು ಇದೆ ಎಲ್ಲ ಸಿಕ್ಬಿಡುತ್ತೆ. ಏ ಕನಕ, ನಿಂಗ್ ರೋಮ್ಯಾನ್ಸ್ ಮಾಡಕ್ಕೆ ಡೇಟ್ ಮಾಡಕ್ಕೆ ನನ್ ಗಂಡ ಆಗೋನೆ ಬೇಕಾಗಿತ್ತ? ಪ್ರಿಯಾ ಅವ್ರೇ, ಏನ್ ಮಾತಾಡ್ತಿದ್ದೀರ ನೀವು? ಮುಚ್ಚೆ ಬಾಯಿ, ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಪ್ರಪಂಚ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ನೀನ್ ಆಕಾಶ್ ಜೊತೆ ಹೋಗ್ತಿದ್ದೀನ ನಾನೇ ನನ್ ಕಣ್ಣಾನೆ ನೋಡಿದೀನಿ. ಹಾಗಾದ್ರೆ ನೀನ್ ಆಕಾಶ್ ಜೊತೆ ಇದ್ದಿದ್ ಸುಳ್ಳ? ಪ್ಲೀಸ್ ಪ್ರಿಯಾ ಅವ್ರೆ, ಆಕಾಶ್ ಅವ್ರ ಜೊತೆ ಇದ್ದದ್ ನಿಜ, ಆದ್ರೆ ಅದಕ್ಕೇನೇನೋ ಅರ್ಥ ಕಲ್ಪಿಸ್ಬೇಡಿ. ಅರ್ಥ ಕಲ್ಪಿಸ್ತಿಲ್ಲ, ನೀನ್ ಎಂತ ಗೋಸುಂಬೆ ಅಂತ ಇಲ್ಲಿರೋರ್ಗೆ ಅರ್ಥ ಮಾಡಿಸ್ತಿದ್ದೀನಿ. ಸಾಕ್ಸುಮ್ ಕಿರಮ, ಬಾಯ್ ಬಂದಂಗೆಲ್ಲ ಮಾತಾಡ್ಬೇಡ. ನಮ್ ಕನಕ ವಾ ಸೀದಾ ಸಾದಾ ಹುಡುಗಿ, ಇನ್ನೊಂದು ಮುಂದೊಂದು ಮಾಡೋಣಲ್ಲ. ಅವಳ ಬಗ್ಗೆ ಹಿಂಗೆಲ್ಲ ಕೆಟ್ಕಡ ಮಾತಾಡಿದ್ರೆ ಸಂದಾಗಿರಕ್ಕಿಲ್ಲ. ನನಗ್ ಕೋಪ ಬಂದ್ರೆ ನಾವು ಸುಮ್ಕಿರಕ್ಕಿಲ್ಲ ಅಷ್ಟೇಯ. ಏನ್ರಿ ಮಾಡ್ತೀರಾ, ಇವಳೆಂತ ಚಾಲಾಕಿ ಅಂತ ನಿಮ್ಗೆ ಏನ್ ಗೊತ್ತು? ಆಕಾಶ್ ನಾನ್ ಮದ್ವೆ ಆಗೋ ಹುಡುಗ, ಅವನ್ ಜೊತೆ ಇವಳಿಗೇನ್ ಕೆಲ್ಸ? ಇವಳಿಗೆ ಯಾಕೆ ಬೇಕು ಅವನ್ ಜೊತೆ ಸಲ್ಗೆ ಸರ್ಸ ಇಲ್ಲ? ಅಯ್ಯೋ, ಅದ್ ಹಾಗಲ್ಲ ಪ್ರಿಯಾ ಅವ್ರೆ. ಶಡ್ ಅಪ್. ನಿನ್ ಇಂಟೆನ್ಷನ್ ಏನು ಅಂತ ನನಗ್ ಚೆನ್ನಾಗಿ ಗೊತ್ತು. ಆಕಾಶ್ನ ನಿನ್ ಬುಟ್ಟಿಗೆ ಹಾಕೊಂಡು ನನ್ ವಿರುದ್ಧ ಎತ್ ಕಟ್ಟಿ ನಿನ್ ರಿವೆಂಜ್ ತೀರ್ಸ್ಕೊಳ್ಳತ್ತಾನೆ ನಿನ್ ಹಿಂಗೆಲ್ಲ ಮಾಡಿರೋದು. ನೋಡು, ಬಸ್ ನಲ್ಲಿ ಏನೇ ಮಾಡ್ಕೊಂಡಿದ್ರು, ದಟ್ ಈಸ್ ಯೋರ್ ಫೂಲಿಶ್ನೆಸ್. ಅದಕ್ ನಾನ್ ಹೊಣೆ ಆಗಲ್ಲ. ನೋಡ್ ಕನಕ, ನನ್ ಅಫೇರ್ ನಲ್ಲಿ ತಲೆ ಹಾಕ್ದೆ ನಿನ್ ಪಾಡಿಗೆ ನಿನ್ ಲಿಮಿಟೇಷನ್ಸ್ ಅಲ್ಲಿ ನಿಂತ್ಬಿಡು. ನನ್ನ ಆಕಾಶ್ ಮಧ್ಯೆ ಹುಳಿ ಇಂಡಕ್ ನೋಡಿದ್ರೆ ನಾನು ಭದ್ರಕಾಳಿ ಆಗ್ಬೇಕಾಗತ್ತೆ. ಹುಷಾರ್, ಕನಕ. ಏನಮ್ಮ ಇದೆಲ್ಲ? ಸರ್ ಪ್ಲೀಸ್, ನೀವ್ ಇದನ್ನೆಲ್ಲ ನಂಬೇಡಿ. ಸುಮ್ ಸುಮ್ನೆ ಏನೇನೋ ಹೇಳ್ತಿದಾರಷ್ಟೇ. ನಾನ್ ನಂಬಲ್ಲಮ್ಮ, ಆದ್ರೆ ಸಮಾಜ ನಂಬುತ್ತಲ್ಲ. ಬಸ್ ಕೆಟ್ಟೋದ್ರೆ ಜನ ಇಳಿದು ಹೋಗ್ತಾರಮ್ಮ, ಅದೇ ಹೆಣ್ಣು ಕೆಟ್ರೆ ಅದೇ ಜನ ಹಿಂದೆ ಬರ್ತಾರಮ್ಮ. ಹುಷಾರಾಗಿರ್ಬೇಕು. ಕನಕ, ಕನಕ.